ಸಾರ್ವಜನಿಕರಲ್ಲಿ ಮಾಧ್ಯಮದ ಪರವಾಗಿ ನಮ್ಮಲ್ಲಿ ಒಂದು ವಿನಂತಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ. ಈಗಾಗಲೇ ದೇಶ, ರಾಜ್ಯ ಹಾಗೂ ವಿಶ್ವವ್ಯಾಪಿಯಾಗಿ ಹರಡ್ತಾ ಇರತಕ್ಕಂಥ ಮಹಾಮಾರಿ ಕೊರೋನಾ ಕುರಿತು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸ ಅನಿವಾರ್ಯ ಆಗಿದೆ. ನಮ್ಮಲ್ಲಿ ಇದಕ್ಕೆ ಔಷಧಿ ಇಲ್ಲ ಅಂತಂದೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಇದರಿಂದ ನಾವು ದೂರ ಇರ್ಬೋದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಮೂಲಕವಾಗಿಯೇ ನಾವು ಈ ಮಹಾಮಾರಿಯಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಮಹಾಮಾರಿಯ ವಿರುದ್ಧವಾಗಿಯೇ ನಮ್ಮ ವೈದ್ಯರು ಮತ್ತು ಪೊಲೀಸ್ ಇಲಾಖೆ, ಮಾಧ್ಯಮದವರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಶಿಕ್ಷಕರು, ಹೀಗೆ ಅರೆವಿಜ್ಞಾನ ವಿದ್ಯಾರ್ಥಿಗಳು, ಅರೆವೈದ್ಯಕೀಯದವರು, ಪೌರ ಕಾರ್ಮಿಕರು, ಇವರೆಲ್ಲರುಗಳು ಕೂಡ ನಮ್ಮ ಜೀವನವನ್ನು ರಕ್ಷಣೆ ಮಾಡಲಿಕ್ಕಾಗಿನೇ ಅವರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ಹೋರಾಟವನ್ನು ಮಾಡ್ತಿದ್ದಾರೆ. ಕಾರಣ ಸಾರ್ವಜನಿಕರು ತಮ್ಮಲ್ಲಿ ಒಂದು ವಿನಂತಿ ಏನಂತಂದು ಹೇಳಿದ್ರೆ, ನೀವು ಯಾರುಗಳು ಕೂಡ ಮನೆ ಬಿಟ್ಟು ಹೊರಗಡೆ ಬರಬಾರ್ದು. ಮನೆ ಬಿಟ್ಟು ಹೊರ ನಿಮಗೋಸ್ಕರ ಇನ್ನೂ 21 ದಿವಸ ಅಂದರೆ ಏಪ್ರಿಲ್ 14ನೇ ತಾರೀಕಿನ ತನಕ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಆ ತಿಳುವಳಿಕೆಯನ್ನು ಚಾಚು ತಪ್ಪದೆ ತಾವೆಲ್ಲರೂ ಪಾಲಿಸಬೇಕು. ಮುಂದಿನ ಒಂದು ಭವಿಷ್ಯದ ನಾಡನ್ನು ಕಟ್ಟಲಿಕ್ಕೆ, ಆರೋಗ್ಯವಂತರಾಗಿರಲಿಕ್ಕೆ ನಾವೆಲ್ಲ ಅನಿವಾರ್ಯವಾಗಿಯೇ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದ್ರ ಮೂಲಕವಾಗಿಯೇ ಆರೋಗ್ಯವಂತರಾಗಿರ್ತಕ್ಕಂಥ ಸುಸ್ಥಿರ ಸಮಾಜವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಮೇಲೂ ಕೂಡ ವೈಯಕ್ತಿಕವಾಗಿ ಅವರವರ ಜವಾಬ್ದಾರಿಯನ್ನು, ಅವರವರ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅವರ ಮೇಲಿದೆ. ಹಾಗಾಗಿ ಎಲ್ಲರುಗಳು ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದು ಕಾಪಾಡಿಕೊಳ್ಳೋದ್ರ ಮೂಲಕವಾಗಿಯೇ ಈ ಒಂದು ಮಹಾಮಾರಿಯಿಂದ ಮುಕ್ತಿಯನ್ನು ಪಡಬೇಕಾಗಿ ವಿನಂತಿ. ಬಂಧುಗಳೇ, ಕೊರೋನಾ ವೈರಸ್ ಒಂದು ಅಪಾಯಕಾರಿ ಅನ್ನುವ ಒಂದು ಜಾಗೃತಿಯನ್ನು ಇಟ್ಕೊಂಡು ನಾವು ಇವತ್ತೆಲ್ಲ ಬದುಕನ್ನು ಎದುರಿಸಬೇಕಾಗಿದೆ. ಇಂಥ ಒಂದು ಮಹಾಮಾರಿ ವಿರುದ್ಧ ಹೋರಾಟ ಅನಿವಾರ್ಯವಾಗಿರೋದ್ರಿಂದ ಸ್ವಯಂ ಜಾಗೃತಿ ಅಗತ್ಯವಾಗಿದೆ. ಬಂಧುಗಳೇ, ಈಗಾಗಲೇ ಪೊಲೀಸ್ ಇಲಾಖೆ, ತಾಲೂಕಾಡಳಿತ, ಜಿಲ್ಲಾಡಳಿತ ಎಲ್ಲರೂ ಕೂಡ ಅತ್ಯಂತ ಜಾಗೃತಿಯನ್ನು ವಹಿಸುವುದರ ಮೂಲಕ ಮನೆ ಮನೆಗೂ ಕೂಡ ವೈರಸ್ಸಿನ ಅಪಾಯಕಾರಿ ಬೆಳವಣಿಗೆಯನ್ನು ಈಗಾಗಲೇ ಮುಟ್ಟಿಸ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ ಜನರನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇವೆ. ಆದರೆ ಜನರು ಯಾಕೋ ಇದ್ರ ಬಗ್ಗೆ ಅಷ್ಟೊಂದು ಹೆಚ್ಚಿನ ಜಾಗೃತಿ ವಹಿಸ್ತಾ ಇಲ್ಲ ಅನ್ನುವ ಆರೋಪಗಳು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸ್ವಯಂ ಜಾಗೃತಿಯಿಂದ ಎಲ್ಲರೂ ಕೂಡ ನಮ್ಮ ಪ್ರಾಣದ ಒಂದು ರಕ್ಷಣೆಗಾಗಿ ಹೋರಾಡುವಂಥ ಸಂದರ್ಭ ಇದು. ಇವತ್ತು ಇಂಥ ಒಂದು ಮಹಾಮಾರಿ ಬಂದಿರೋದ್ರಿಂದ ಇದನ್ನು ಎದುರಿಸುವಂಥ ಶಕ್ತಿಯನ್ನು ನಾವೆಲ್ಲ ರೂಢಿಸಿಕೊಳ್ಳಬೇಕಾಗಿದೆ. ಪ್ರಧಾನಮಂತ್ರಿಯವರ ಒಂದು ನಿರ್ದೇಶನದಂತೆ ಒಂದು ಮನೆಯಲ್ಲಿರುವುದೇ ಇದಕ್ಕೊಂದು ಔಷಧಿ ಎನ್ನುವಂಥ ಒಂದು ವಾತಾವರಣ ನಿರ್ಮಾಣವಾಗಬೇಕು. ಜನರು ಅನಾವಶ್ಯಕವಾಗಿ ರಸ್ತೆಗಳಲ್ಲಿ ತಿರುಗಾಡುವುದನ್ನು ನಿಲ್ಲಿಸಬೇಕು. ಅಗತ್ಯ ವಸ್ತುಗಳು ಬೇಕಾದಾಗ ಅದಕ್ಕೊಂದು ತಾಲೂಕಾಡಳಿತ ಸರ್ಕಾರ ಒಂದು ಸಮಯವನ್ನು ನಿಗದಿಗೊಳಿಸಿದೆ. ಆ ಸಮಯದ ನಿಗದಿತ ಸಮಯದಲ್ಲಿನೇ ತಾವು ಹೊರಗಡೆ ಬಂದು ಮತ್ತೆ ಮನೆಯಲ್ಲೇ ಕೂಡುವುದರಿಂದ ಈ ಒಂದು ಮಹಾಮಾರಿಯನ್ನು ತಡೆಯುವಂಥ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾಗಿದೆ. ಎಲ್ಲರೂ ಕೂಡ ಸ್ವಯಂ ಜಾಗೃತಿಯಿಂದ ನಮ್ಮದೇ ಆದಂಥ ನಾವು ಒಂದು ಎಚ್ಚರಿಕೆಯನ್ನು ವಹಿಸಿಕೊಂಡು ಮಾಸ್ಕ್ ಹಾಕೋಬೇಕು. ಪ್ರತಿಯೊಬ್ಬರು ಕೂಡ ಮಾಸ್ಕ್ ಹಾಕೋಬೇಕು. ಆಮೇಲೆ ಈ ಸರ್ಕಾರ ಯಾವ ನಿರ್ದೇಶನವನ್ನು ನೀಡಿದೆ ಅದರಂತೆ ನಡ್ಕೋಬೇಕು. ಈ ಒಂದು ವೈರಸ್ಸಿನ ಒಂದು ಅಪಾಯಕಾರ ಬೆಳವಣಿಗೆ ಏನಂದರೆ ಒಂದು ಸೀನು ಮತ್ತು ನೆಗಡಿಯಿಂದನೇ ಅವರ ಒಂದು 16 ಜನಕ್ಕೆ ಅತಿ ವೇಗದಲ್ಲಿ ಹರಡುವಂಥ ಒಂದು ಶಕ್ತಿಯನ್ನು ಹೊಂದಿರುವುದರಿಂದ ನಾವೆಲ್ಲ ಕೂಡ ಸಾಮೂಹಿಕ ಅಂತರವನ್ನು ಕಾಪಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಮಾಸ್ಕನ್ನು ಧರಿಸ್ಕೊಳ್ಬೇಕು. ಮನೆಯಲ್ಲೇ ಕೂಡಿರೋದ್ರಿಂದ ಈ ಒಂದು ಮಹಾಮಾರಿಯನ್ನು ಎದುರಿಸುವಂಥ ಶಕ್ತಿಯನ್ನು ಪಡ್ಕೋಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ಕೊರೋನಾ ವೈರಸ್ ಬಂದಿರೋದ್ರಿಂದ ತಾಲೂಕಿನಾದ್ಯಂತ ಪೊಲೀಸರು, ಮಾಧ್ಯಮದವರು, ವೈದ್ಯರು, ನರ್ಸ್ಗಳು, ಆಶಾ ಕಾರ್ಯಕರ್ತೆಯರು, ಎಲ್ಲ ಸಂಘಟನೆಗಳವರು ಕೂಡ, ಸ್ವಯಂಸೇವಕರು ಎಲ್ಲರೂ ಕೂಡ ಈ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಹೂವಿನಡಗಲಿಯ ನಾಗರಿಕರ ಪರವಾಗಿ, ಹೂವಿನಡಗಲಿಯ ತಾಲೂಕಿನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳುತ್ತಾ, ದಯವಿಟ್ಟು ಯಾರು ಮನೆಯಿಂದ ಹೊರಗೆ ಬರಬಾಡ್ರಿ, ಮನೆಯಲ್ಲೇ ಇರಿ. ನಿಮಗೆ ಅಗತ್ಯವಾಗಿರ್ತಕ್ಕಂಥ ಸಾಮಗ್ರಿಗಳು ಬೇಕಾದಂದರೆ ತಾಲೂಕು ಆಡಳಿತ ಅದಕ್ಕಾಗಿನ ಸಮಯ ಮೀಸಲಿಟ್ಟಿದೆ. ಅದಕ್ಕೆ ಆ ಸಮಯದ ನಂತರ ನೀವೆಲ್ಲ ಬರ್ರಿ, ಬಂದು ಒಬ್ಬರೇ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬರು ಬಂದು
ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಮತ್ತೆ ಮನೆಯಲ್ಲಿ ಇರಿ. ನೀವು ಮನೆಯಿಂದ ಹೊರಗೆ ಬಂದರೆ ನಿಮ್ಮ ಕುಟುಂಬ ನಿಮ್ಮನ್ನು ನಂಬಿರ್ತಕ್ಕಂಥ ಕುಟುಂಬದವರು ಅವ್ರ ಗತಿ ಏನಾಗುತ್ತೆ? ದಯವಿಟ್ಟು ಈ ಒಂದು ಸರ್ಕಾರದ ಆದೇಶವನ್ನು ನಾವು ನೀವೆಲ್ಲ ಸೇರಿ ಪಾಲಿಸೋಣ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾರೆ.